ಕೋಲಾರ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಸ್ಪರ್ಧೆ ಸಾಧ್ಯತೆ ಕುರಿತು ಕೋಲಾರದಲ್ಲಿ ಬಿಜೆಪಿ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಪ್ರತಿಕ್ರಿಯೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಟಿಕೆಟ್ ಆಗಿದೆ ಅಂತ ಕೆಲವರು ಹೇಳುತ್ತಿದ್ದಾರೆ, ಬಟ್ಟೆ ಹೊಲಿಸಿದ್ದೇನೆ, ಫೋಟೋ ರೆಡಿ ಇದೆ ಅಂತ ಕೆಲವರು ಹೇಳುತ್ತಿದ್ದಾರೆ. ನಾನು ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದರೂ ನಾನು ಕೆಲಸ ಮಾಡುತ್ತೇನೆ. ಎನ್ಡಿಎ ಮೈತ್ರಿಕೂಟ ಗೆಲ್ಲಬೇಕು, ಮೋದಿ ಮತ್ತೆ ಪ್ರಧಾನಿಯಾಗಬೇಕು. ಆರು ತಿಂಗಳಿಂದ ಬಿಜೆಪಿ ಹೈಕಮಾಂಡ್ನಿಂದ ಮೂರ್ನಾಲ್ಕು ಸರ್ವೆ ಮಾಡಲಾಗಿದೆ. ಯಾರಿಗೆ ಟಿಕೆಟ್ ನೀಡಿದರೆ ಗೆಲ್ತಾರೆ ಅಂತ ನಮ್ಮ ಹೈಕಮಾಂಡ್ಗೂ ತಿಳಿದಿದೆ. 2019 ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಮತಗಳಿಂದ ಗೆದ್ದಿದ್ದೇನೆ ಅಂತ ಜೆಡಿಎಸ್ನ ಕೆಲವರು ಹೇಳುತ್ತಿದ್ದಾರೆ. ದೇಶಭಕ್ತರು ನನಗೆ ಮತ ನೀಡಿ ಮೋದಿನ ಪ್ರಧಾನಿ ಮಾಡಿದ್ದಾರೆ. ಹೇಳಿಕೆ ನೀಡಿರುವ ಜೆಡಿಎಸ್ನ ನಟರಾಜ್ ಇದನ್ನ ತಿಳಿದುಕೊಳ್ಳಬೇಕು, ಇನ್ನು ಮುಂದೆ ನೋಡಿ ಮಾತನಾಡಬೇಕು. ಕುಮಾರಣ್ಣ ಹಾಗೂ ದೇವೇಗೌಡರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧ. ನಮ್ಮ ಕಾರ್ಯಕರ್ತರು ಮೈತ್ರಿ ಬಗ್ಗೆ ಏನು ಮಾತನಾಡಬಾರದು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತುಂಬಾ ಬಲವಾಗಿದೆ. ಕೊನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ರೂ ಸಹ ನನಗೆ 7 ಲಕ್ಷ ಮತ ಬಂದಿದೆ. ನಾವೆಲ್ಲ ಈಗ ಎನ್ಡಿಎ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ. ಹೈಕಮಾಂಡ್ಗೆ ನಮ್ಮ ಅಭಿಪ್ರಾಯ ತಿಳಿಸಿ ನಾವೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಮೋದಿ ಪರವಾಗಿ ಮತ ಹಾಕುತ್ತಾರೆ. ಈ ಬಾರಿ ಮೈತ್ರಿ ಅಭ್ಯರ್ಥಿ ಕನಿಷ್ಠ 3 ಲಕ್ಷ ಅಂತರದಲ್ಲಿ ಗೆಲ್ಲಲಿದ್ದಾರೆ. ಹೈಕಮಾಂಡ್ ನನ್ನ ಸ್ಪರ್ಧೆ ಬೇಡ ಅಂತ ಅಂದ್ರೆ ನಾನು ಸ್ಪರ್ಧೆ ಮಾಡೋದಿಲ್ಲ. ಜೆಡಿಎಸ್ನವರು ಸಹ ನಮ್ಮ ಜೊತೆ ಚುನಾವಣೆ ಪ್ರಚಾರ ಆರಂಭ ಮಾಡಬೇಕು. ಎನ್ಡಿಎ ಮೈತ್ರಿಕೂಟ 400 ರಿಂದ 414 ಸೀಟ ಗೆಲ್ಲಲಿದೆ. ಟಿಕೆಟ್ ಸಿಗದವರಿಗೆ ಮುಂದೆ ಸ್ಥಾನಮಾನ ಸಿಗಲಿದೆ. ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗಿರೋದ್ರಿಂದ ಕಾಂಗ್ರೆಸ್ ಮುಕ್ತ ಆಗಲಿದೆ. ಕಾಂಗ್ರೆಸ್ ಮುಕ್ತ ದೇಶ ಆಗ್ತಾ ಇದೆ, ರಾಜ್ಯದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗ್ಲೇಬೇಕು. ಆ ನಿಟ್ಟಲ್ಲಿ 28 ಎಂಪಿಗಳು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಮಿತ್ರಕೂಟದಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ನಾವು ನಮ್ಮ ಏನಿದೆ, ನಮ್ಮ ಅನಿಸಿಕೆ ಏನಿದೆ, ನಮ್ಮ ಬೇಡಿಕೆ ಏನಿದೆ ಅದನ್ನ ನಾವು ನಮ್ಮ ಎಲ್ಲ ಪಕ್ಷದ ಮುಖಂಡಗಳೆಲ್ಲ ಇಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಹೈಕಮಾಂಡ್ ಅನ್ನು ಸುಮಾರು 6 ತಿಂಗಳಿಂದ ನಾವು 3-4 ಸರ್ವೆಗಳನ್ನ ಮಾಡಿರ್ತೇವೆ. ಜನರ ಮನಸ್ಸಲ್ಲಿ ಯಾರಿದ್ದಾರೆ, ಜನಗಳ ಹತ್ರ ಯಾರಿದ್ದಾರೆ, ಯಾರು ನಿಲ್ಸಿದ್ರೆ ಓಟ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರದ್ದನ್ನು ಸರ್ವೆ 3-4 ರೀತಿಯಲ್ಲಿ ಮಾಡಿರ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಯಾರು ಟಿಕೆಟ್ ಕೊಡ್ತಾರೆ ಅವ್ರಿಗೆ ನಾವು ನಾವೆಲ್ಲ ಒಟ್ಟಿಗೆ ಸೇರಿ ಶಿಸ್ತು ಸಿಪಾಯಿಗಳಾಗಿ ನಾವು ಕೆಲಸ ಮಾಡ್ತೀರಿ. ಅದು ಬಿಟ್ಟು ನಮ್ಮಲ್ಲಿ ಅವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಅವ್ರಿಗೆ ಕೊಟ್ಟರೆ ಮಾಡಲ್ಲ ಇವ್ರಿಗೆ ಕೊಟ್ಟರೆ ಮಾಡಲ್ಲ ಅನ್ನೋದಿಲ್ಲ. ಬೇರೆಯವ್ರ ಹತ್ರ ಆ ಥರ ಯಾರಾದರೂ ಮಾತಾಡ್ತಾ ಇದ್ರೆ ದಯವಿಟ್ಟು ಅದನ್ನು ತಿದ್ಕೊಬೇಕು, ಅದನ್ನು ಬದಲಾಯಿಸ್ಕೊಬೇಕು. ನಾವೇನೆ ಎನ್ ಡಿ ಎ ಮೈತ್ರಿಕೂಟ ಇದನ್ನು ಹೈಕಮಾಂಡ್ ಏನು ಡಿಸಿಷನ್ ಇರ್ತೈತೆ ಅದಕ್ಕೆ ನಾವಾಗಲಿ ನೀವಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಇನ್ನು ನಮ್ಮ ಎನ್ ಡಿ ಎ ಮಿತ್ರ ಪಕ್ಷನೂ ಅದಕ್ಕೆ ಬದಲಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಶ್ರೀನಿವಾಸಪುರ ತಾಲೂಕಿನ ಬಿಗುಚಿಂತಪಲ್ಲಿ ಗ್ರಾಮ ಅಡ್ಡಗಲ್ಲು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯ ಪಿ ಡಿ ಓ ಆದಂತ ಏಜಾಜ್ ಪಾಷಾ ಮತ್ತೆ ಅವರ ಸಿಬ್ಬಂದಿಗಳಾದಂತ ಕದೀಪ್ ಪಾಷಾ ಮತ್ತೆ ರಶೀದ್ ಮತ್ತೆ ಕಲೀಂ ಮತ್ತೆ ಖಾದರ್ ಖಾನ್ ಇಷ್ಟು ಜನ ಸೇರಿಕೊಂಡು ಅಯೋಧ್ಯೆ ರಾಮ ಮಂದಿರಕ್ಕಾಗಿರ್ತಕ್ಕಂಥ ಏನು ರಾಮನ ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸನ್ನ ಮತ್ತೆ ದೇವಸ್ಥಾನ ಮೇಲೆ ಇದ್ದಂಥ ಹಿಂದೂ ಧ್ವಜವನ್ನ ತೆರವುಗೊಳಿಸ್ಬೇಕು ಅಂತ ಹೇಳಿ ದೇವಸ್ಥಾನದ ಮೇಲೆ ಇದ್ದಂಥ ಧ್ವಜಗಳನ್ನು ತೆಗೆದು ಅದನ್ನ ಎಲ್ಲೋ ಒಂದ್ ಕಡೆ ಗೌರವಯುತವಾಗಿ ಇಟ್ಕೋಬೇಕಂತ ಹೇಳಿದ್ರೆ ಅದರಲ್ಲಿ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಈ ತರ ಏನಾದ್ರು ಫ್ಲಾಗ್ಗಳು ಇನ್ನೊಂದು ಮತ್ತೊಂದು ಕಟ್ಟವ್ರ ಲೆಕ್ಕಾಚಾರದಲ್ಲಿ ಅದನ್ನೇನಾದ್ರು ಬಿಟ್ಬೇಕು ಅಂತ ಹೋದ್ರೂ ಯಾವುದೇ ರೀತಿ ಅದನ್ನು ಭಾರತೀಯ ಜನತಾ ಪಾರ್ಟಿ ಸಿಂಬಲ್ ಹಾಕಿರಲಿಲ್ಲ, ಇಲ್ಲಾದ್ರೆ ಇನ್ನೊಂದು ಪಾರ್ಟಿ ಸಿಂಬಲ್ ಹಾಕಿರಲ್ಲ ಜೆ ಡಿ ಎಸ್ ಆಗಲಿ ಏನು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂಥವರಿಗೆ ಸಿದ್ದರಾಮಯ್ಯನವರ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರದಲ್ಲಿ ಕೃಪಾ ಕಟಾಕ್ಷ ಇದೆ ಅನ್ನೋ ಒಂದೇ ಒಂದು ಕುಮ್ಮಕ್ಕಿನಿಂದ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಿ ಸಿ ಅಕ್ರಮ್ ಪಾಷಾರ್ ಅವರು ಇಲ್ಲಿ ಜಿಲ್ಲಾಧಿಕಾರಿಗಳಾಗಿ ಬಂದಾದ್ಮೇಲೆ ಕೋಲಾರ ಜಿಲ್ಲೆಯಲ್ಲಿ ರಾಮ ಭಕ್ತರ ಮೇಲೆ ದೇಶಭಕ್ತರ ಮೇಲೆ ಹೆಚ್ಚಿನ ದೌರ್ಜನ್ಯಗಳನ್ನು ಮಾಡುವಂಥದ್ದು ಮತ್ತೆ ಇಲ್ಲೇನೇ ದೌರ್ಜನ್ಯ ಮಾಡಿದ್ರೂ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ನಮಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ
ನಮ್ಮ ಜಮೀರ್ ಪಾಷಾ ಅವರು ಇಲ್ಲಿದ್ದಂತ ಹಿಂದೆ ಡಿ ಸಿ ಆಗಿದ್ರು, ಅವ್ರು ಯಾವ ತರ ಎಮ್ ಎಲ್ ಎ ಎಲೆಕ್ಷನ್ ನಿಂತ್ಕೊಂಡ್ರು, ಅದೇ ರೀತಿ ಲಕ್ಕಾ ಪಾಷಾ ಅವ್ರು ನಾನು ಒಂದಿನ ನಿಂತ್ಕೊಬೇಕು ಅನ್ನೋ ಲೆಕ್ಕಾಚಾರದ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಈ ರೀತಿ ರಾಮನ ವಿರೋಧಿ ಚಟುವಟಿಕೆಗಳನ್ನ ರಾಮನ ವಿರುದ್ಧವಾಗಿ ಚಟುವಟಿಕೆಗಳನ್ನ ಮಾಡಿಸ್ತಾ ಇರ್ತಕ್ಕಂಥವ್ರು ನಮ್ಮಲ್ಲಿ ಕ್ಲಾಕ್ ಟವರಲ್ಲಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಇಲ್ಲಿನ ಪೊಲೀಸ್ ಇಲಾಖೆ ಎಲ್ಲರೂ ಇದ್ರೂ ಅಲ್ಲಿ ಕೆಎಸ್ಆರ್ಪಿ ತುಕಡಿ ಏನು ಒಂದು ಬಸ್ ಇದ್ರೇನು ಸುಮಾರು 400 ಕೆಜಿ ತೂಕ ಇರ್ತಕ್ಕಂತ ಒಂದು ತಲವಾರನ್ನ ದ್ವಾರಬಾಗಿಲಾಗಿ ನಿರ್ಮಿಸಿದ್ರು. ಅದನ್ನ ಕೇಳಿದಾಗ ಪೊಲೀಸ್ ಇಲಾಖೆ ಮತ್ತೆ ಡಿ ಸಿ ಅವರು ನಾವು ಗಮನಕ್ಕೆ ಅದು ಬಂದಿಲ್ಲ. ಅದರಲ್ಲಿ ಸೆನ್ಸಿಟಿವ್ ಪ್ಲೇಸ್ ಗಳಲ್ಲಾದಂತ ಒಂದಾದಂತ ನಮ್ಮ ಕ್ಲಾಕ್ ಟವರ್ ಅಲ್ಲಿ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಪದೇ ಪದೇ ಈ ತರ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಕುಮ್ಮಕ್ ಕೊಡ್ತಾ ಇವತ್ತು ಏನ್ ಅಲ್ಲಿ ಬಿಚ್ಚಿದಂತ ಏನು ದಿಗು ಚಿಂತಪಲ್ಲಿ ದಿಗುವ ಚಿಂತಪಲ್ಲಿ ಗ್ರಾಮದಲ್ಲಿ ಕೋದಂಡ ರಾಮಸ್ವಾಮಿ ದೇವಸ್ಥಾನದ ಹತ್ರ ಕಟ್ಟಿದ್ದಂತ ಏನು ಬಂಟಿಕ್ಸ್ ಇರ್ಬೋದು ಮತ್ತೆ ಬ್ಯಾನರ್ಸ್ ಇರ್ಬೋದು ಮತ್ತೆ ಕಟೌಟ್ ಇರ್ಬೋದು ಇದು ಬಿಚ್ಚಿ ಅದನ್ನ ಗೌರವ ಆದ್ರೆ ಬರೀ ದೇವಸ್ಥಾನ ಮೇಲೆ ಇದ್ದಂತವ್ರು ಮಾತ್ರ ಏಜೆಂಟ್ಗಳು ಪಾಕಿಸ್ತಾನ ಏಜೆಂಟ್ಗಳು ಏನಾದ್ರು ತಿಳ್ಕೊಂಡು ಹಿಂದೂ ಧರ್ಮದ ವಿರುದ್ಧವಾಗಿ ಭಾರತ ದೇಶದ ವಿರುದ್ಧವಾಗಿ ಭಾರತಾಂಬೆ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಎಂ ಪಿ ಆಗಿದ್ದಾಗ ಏನ್ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ಅದ್ರ ಡಬಲ್ ಅಷ್ಟು ಹೋರಾಟಗಳು ಇನ್ನು ಮುಂದೆ ಮಾಡಬೇಕಾಗುತ್ತೆ. ಇವತ್ತು ಯಾವುದೇ ಕಾರಣಕ್ಕೂ ನನ್ನ ಉಸಿರಿನ ಕೊನೆ ಕ್ಷಣದವರೆಗೂ ನಾನು ಈ ಭಾರತ ದೇಶದ ಭಾರತಾಂಬೆಯ ಮಗನು, ನಾನು ಹಿಂದೂಸ್ತಾನದ ಮಾತೆಗಾಗ್ಲಿ ಧರ್ಮಕ್ಕಾಗ್ಲಿ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಯಾರೇ ಮಾತಾಡಿದ್ರೇನು ನಾನು ಅದನ್ನ ಸಹಿಸಲ್ಲ. ನಾವೆಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತೆ ರಾಮನ ಭಕ್ತರು ದೇಶಭಕ್ತರು ಎಲ್ಲ ಸೇರಿ ಇದನ್ನ ನಾವು ಎದುರಿಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಸಿದ್ದರಾಮಯ್ಯನವರೆಲ್ಲ ಅವರು ರಾಹುಲ್ ಗಾಂಧಿ ಕರ್ಕೊಂಡು ನಮ್ ಬಂದು ನಮ್ಮ ಮೇಲೆ ಬಿಟ್ಟರು ನಾವೆಲ್ಲ ಎದುರಲ್ಲ. ಎಷ್ಟೇ ಕೇಸ್ಗಳು ಹಾಕಿದ್ರು ನಾವು ಕೇಸ್ಗಳು ಹಾಕ್ಸ್ಕೊಳ್ಳೋದಕ್ಕೆ ಜೈಲಿಗೆ ಹೋಗೋದಕ್ಕೆಲ್ಲ ನಾವು ರೆಡಿಯಾಗಿರ್ತೀವಿ. ಅದಕ್ಕೋಸ್ಕರ ನಾನು ಡಿ ಸಿ ಅವ್ರಿಗೆ ಹೇಳೋದಿಷ್ಟೇ, ಇವತ್ತು ಒಂದು ಕಮ್ಯುನಿಟಿನ ನೀವು ಮೆಚ್ಚೋದಕ್ಕೋಸ್ಕರ ಒಂದು ಪಾರ್ಟಿ